सोमवार देवस्थान पुनरारंभवे भक्त दर्शन के देवस्थान तीर्थ प्रसाद होम हवन मुंचे कोरोना मुंचे देवस्थान ओपन सदर्भली मुगिबिद्दू आमले तीर्थ प्रसाद आ रीतिया देवस्थान ओपन कूड़ा तीर्थ प्रसाद होम हवन कूड़ा इन बरी दर्शन नमस्कार बरता देवस्थान नियम पालने यावल्ला देवस्थान हेगेगेल्ला तयारियन्न माड्कोंडिद्दारे न्यूस 18 कन्नडदल्ली देवस्थान सिद्धतेय चित्रणवन्न निम्म मुंदे इड्ता होग्तीनि ईग आल्रेडि बेळगेयिंदलू कूड तोरिस्ता इद्वि निन्नेनू कूड तोरिसिद्वि प्रमुख देवस्थान याव्याव रीतियादंत व्यवस्थेयन्न माड्कोंडिद्दारे याकंद्रे सुमारु दोड्ड दोड्ड देवस्थान 20 30 सावर जन दिनंप्रति होग्ता इद्रु दर्शनवन्न पडेदुकोळ्ता इद्रु आद्रे इन्नु मुंदे आ रीतियागि आगोदिल्ल इन्नु मुंदे आ रीतियागि इरोदिल्ल चित्रण कंप्लीट आगि चेंज आगिरुत्ते सोमवार श्री क्षेत्र धर्मस्थलू कूड़ा मंजुनाथ स्वामी दर्शन के अवकाशव कल हिगे सकल रीतियालू सिद्धतु देगुल के बंत भक्त टेमप्रेचर चेकिंग मास्क बलसोद कडायगे अलग वसति गृह उड़ी के भक्त सौलभ्यव कल जून तिंगळ 8ನೇ ತಾರೀಕಿನಿಂದ ನಾವು ಜನರನ್ನ ದರ್ಶನಕ್ಕೆ ವ್ಯವಸ್ಥಿತವಾಗಿ ಬಿಡ್ತಾ ಇದ್ದೀವಿ ಈಗ ಬಂದ್ರೆ ಒಂದು ದಿವಸಕ್ಕೆ 500 ರಿಂದ 800 ಜನ ಬಂದ್ರೆ ಅವರನ್ನ ದರ್ಶನಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ಅವರು ಮೊದಲು ಅಲ್ಲಿ ಕೌಂಟರ್ ನಲ್ಲಿ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಬೇಕು ಆಮೇಲೆ ಅವರ ಐಡಿ ಕಾರ್ಡ್ ಆಧಾರ್ ಪರಿಚಯ ಎಲ್ಲ ತೆಗೆದುಕೊಂಡು ಅವರ ಹೆಸರು ಬರ್ಕೊಂಡು ಅವರನ್ನ 6 ಗಡಿ ಅಂತರದ ದೂರದಲ್ಲಿ ನಿಯಂತ್ರಿತವಾಗಿ ದೇವಸ್ಥಾನ ಒಳಗೆ ಬಿಡ್ತಾ ಇದ್ದೇವೆ ಈಗ ಮಳೆಗಾಲ ಆದದ್ರಿಂದ ಯಾವುದೇ ವಿಶೇಷ ಉತ್ಸವ ರಥೋತ್ಸವ ರಂಗಪೂಜೆ ಯಾವುದು ನಡೆಯೋದಿಲ್ಲ ನಿತ್ಯ ಪೂಜೆ ಏನುಂಟೋ ಅದಷ್ಟೇ ನಡೆಯುತ್ತದೆ ಹಾಗಾಗಿ ಈಗ 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶದ ಪ್ರಕಾರ ಜನ ಬಂದ್ರೆ ಎಲ್ಲಾ ನಿಯಮ ಪ್ರಕಾರ ನಮ್ಮ ಎಲ್ಲಾ ಸಿಬ್ಬಂದಿಯವರು ಮಾಸ್ಕ್ ಹಾಕೊಂಡಿದ್ದಾರೆ ಬೇಕಾದ ಕವಚಗಳನ್ನು ಗ್ಲೌಸ್ ಹಾಕೊಂಡಿದ್ದಾರೆ ಅದಕ್ಕೆ ಬಂದವರಿಗೆ ಕೂಡ ಬೇಕಾದಂತ ರಕ್ಷಣೆಯನ್ನು ಕೊಟ್ಟು ನಮ್ಮ ಸಾಧ್ಯತೆ ಇರುವಂತ ಎಲ್ಲಾ ನಿಯಮ ನಿಯಮಗಳನ್ನು ಮಾಡ್ಕೊಂಡು ನಾವು ಅವರಿಗೆ ಅವಕಾಶ ಮಾಡಿ ಕೊಡ್ತೇವೆ 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶ ಪ್ರಕಾರ ಅವಕಾಶ ದರ್ಶನಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಕೊಡುತ್ತೆ ಅನ್ನಪ್ರಸಾದ ಹೌದು ಅನ್ನಪ್ರಸಾದ ಇಲ್ಲಿ ನಡೆಯತಾ ಇದೆ ಅದು ಈಗ ಮನ್ನೆವರೆಗೆ ಬಫೆ ಇತ್ತು ಆದರೆ ಈಗ ಬಫೆ ಬೇಡ ಅವರಿಗೆ ಬಫೆಗಿಂತ ಕೂತು ಊಟ ಮಾಡೋದೇ ಕ್ಷೇಮ ಅಂತ ಹೇಳಿ ಬಫೆ ಅಂದ್ರೆ ಒಟ್ಟಿಗೆ ಬರ್ತಾರೆ ನಾವು ಎಷ್ಟು ಹೇಳಿದ್ರು ಅವರು ಕೇಳೋದಿಲ್ಲ ಹಾಗಾಗಿ ದೂರ ದೂರದಲ್ಲಿ ಕೂರಿಸಿ ಅವರಿಗೆ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿದೆ प्रसिद्ध देवस्थान पैकि धर्मस्थल अग्रगण्य अंत तपाली सामीरार संख्य प्रतिनिध्य अलग हर सो देवस्थान सिद्धतना व्यवस्था अगर नम प्रतिनिधि किशन शेट्टी अली प्रत्यक्ष वरदिया को नोड़ जून 8ರಿಂದ ರಾಜ್ಯದ ಪ್ರಮುಖ ದೇವಾಲಯಗಳು ಸೇರಿದಂತೆ ಎಲ್ಲಾ ದೇವಸ್ಥಾನಗಳು ಬಾಗಿಲು ತೆರೆಯಲಿದೆ ಹಾಗಾಗಿ ಈ ಸೋಮವಾರದಿಂದ ಎಲ್ಲಾ ಭಕ್ತರಿಗೆ ದೇವರ ದರ್ಶನಕ್ಕೆ ಮುಕ್ತ ಅವಕಾಶವನ್ನು ಕೊಡಲಾಗಿರುವಂತದ್ದು ಧರ್ಮಸ್ಥಳದಲ್ಲಿ ಮಾತ್ರ ಜೂನ್ 1ನೇ ತಾರೀಕಿನಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ ಸ್ಥಳೀಯರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ ಅವರೆಲ್ಲರನ್ನ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರನ್ನ ಸ್ಯಾನಿಟೈಜರ್ ಅನ್ನು ಹಾಕಿ ಅವರ ಥರ್ಮಲ್ ಚೆಕಪ್ ಅನ್ನು ಮಾಡಿ ಅವರನ್ನ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಇದು ಅಕ್ಷಿ ಕ್ಷೇತ್ರ ಧರ್ಮಸ್ಥಳದ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಇಲ್ಲಿನ ಸಿಬ್ಬಂದಿಗಳು ಭಕ್ತರನ್ನ ಚೆಕ್ ಮಾಡ್ತಾರೆ ಅವರ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಮಾಡಿ ಅವರ ಬಾಡಿಯ ಟೆಂಪರೇಚರ್ ಅನ್ನು ಚೆಕ್ ಮಾಡ್ತಾರೆ ಅನಂತರವಾಗಿ ಕೈಗೆ ಸ್ಯಾನಿಟೈಜರ್ ಅನ್ನು ಹಾಕಿ ಅವರನ್ನ ದೇವಸ್ಥಾನದ ಒಳಗೆ ಬಿಡುವಂತ ಕೆಲಸವನ್ನ ಸದ್ಯ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿಕೊಳ್ಳುತ್ತಿದ್ದಾರೆ ಫೇಸ್ ಶೀಲ್ಡ್ ಅನ್ನು ಹಾಕಿ ಮತ್ತು ಕೈಗೆ ಗ್ಲೌಸ್ ಅನ್ನು ಹಾಕಿ ಎಲ್ಲರ ತಪಾಸಣೆಯನ್ನು ಕೂಡ ಮಾಡುತ್ತಿದ್ದಾರೆ ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಸಾಕಷ್ಟು ಪವಿತ್ರ ಕೇಂದ್ರ ಇಡೀ ಭಾರತದಲ್ಲಿ ಸಾಕಷ್ಟು ಮಂದಿ ಭಕ್ತರು ಈ ಮಂಜುನಾಥ ಸ್ವಾಮಿಗೆ ಇರ್ತಾರೆ ಹಾಗಾಗಿ ಕೋಟ್ಯಾಂತರ ಮಂದಿ ಬಂದು ಸೇರುವಂತ ಈ ಜಾಗದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಭಕ್ತರಿಗೆ ಮನವಿಯನ್ನು ಮಾಡಿಕೊಂಡಿರುವಂತದ್ದು ಯಾರು ಕೂಡ ಮಾಸ್ಕ್ ಇಲ್ಲದೆ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವನ್ನ ಇಲ್ಲ ಮತ್ತು ಮಕ್ಕಳು ಮತ್ತು ಹಿರಿಯ ವೃದ್ಧರು ಕೂಡ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರಾಕರಿಸಲಾಗಿದೆ ಎಲ್ಲಾ ಸ್ಥಿತಿ ತಿಳಿಗೊಳ್ಳಿದ ಮೇಲೆ ಎಲ್ಲರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ ಎಂಬ ಮಾತುಗಳನ್ನು ಕೂಡ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿರುವಂತದ್ದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಈಗಾಗಲೇ ಪ್ರತಿನಿತ್ಯದ ತ್ರಿಕಾಲ ಪೂಜೆ ಆಗುತ್ತೆ ಮತ್ತು ವಿಶೇಷ ಸೇವೆಗಳು ಕೂಡ ಯಥಾವತ್ತಾಗಿ ನಡೆಯುತ್ತಿದೆ ಜೂನ್ 8ನೇ ತಾರೀಕಿನಿಂದ ಎಲ್ಲರಿಗೂ ಕೂಡ ಅವಕಾಶವನ್ನ ಕ್ಷೇತ್ರದಲ್ಲಿ ಕೊಡಲಾಗುತ್ತೆ ಆದರೆ
ಕೇವಲ ತೀರ್ಥ ಗಂಧವನ್ನ ಮಾತ್ರ ದೇವಸ್ಥಾನದಲ್ಲಿ ಕೊಡ್ತಾರೆ ಯಾವದೇ ರೀತಿಯಾಗಿ ಅನ್ನಪ್ರಸಾದ ಕೂಡ ಇರುತ್ತೆ ಮತ್ತು ಭಕ್ತರು ಯಾವ ಸೇವೆಗಳನ್ನು ಇಚ್ಛೆ ಮಾಡ್ತಾರೆ ಅಂದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅತಿ ಪ್ರಮುಖ ಹೊಂದಿರುವಂತದ್ದು ಮುಡಿ ಕೊಡುವಂತ ಸೇವೆ ಆ ಚಿಕ್ಕ ಮಕ್ಕಳ ಮುಡಿ ಕೊಡುವಂತ ಸೇವೆಗೆ ಹಲವಾರು ಮಂದಿ ಇಲ್ಲಿ ತನಕ ಕಾಯ್ತಾ ಇದ್ರು ಸುಮಾರು 3-3.5 ತಿಂಗಳಿಂದ ಕ್ಷೇತ್ರ ಕ್ಲೋಸ್ ಆಗಿರೋ ಕಾರಣಕ್ಕಾಗಿ ಹಲವಾರು ಹರಕೆಗಳು ಕೂಡ ಪೆಂಡಿಂಗ್ ಇತ್ತು ಹಾಗಾಗಿ ಜೂನ್ 8ನೇ ತಾರೀಕಿನಿಂದ ಆ ಎಲ್ಲಾ ಹರಕೆಗಳು ಕೂಡ ಈಡೇರುತ್ತೆ ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಕೂಡ ಆಗಮಿಸುತ್ತಾರೆ ಅವರ ಎಲ್ಲರನ್ನು ಕೂಡ ಇಲ್ಲಿ ಚೆಕಪ್ ಅನ್ನು ಮಾಡಲಾಗುತ್ತೆ ಮತ್ತು ಯಾವದೇ ರೀತಿಯಾಗಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಹಾಳು ಮಾಡದೆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳುತ್ತಿದ್ದಾರೆ ಹಾಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ಭಕ್ತರಿಗೆ ಎಲ್ಲಾ ರೀತಿಯ ಸಂಪೂರ್ಣವಾದ ಅವಕಾಶನ ಕೊಡಲಾಗಿದೆ ಮಧ್ಯಾಹ್ನದ ಅನ್ನಪ್ರಸಾದವನ್ನು ಕೂಡ ಕ್ಷೇತ್ರದಲ್ಲಿ ಕೊಡ್ತಾರೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಮಧ್ಯಾಹ್ನದ ಅನ್ನಪ್ರಸಾದ ಇರೋದಿಲ್ಲ ಧರ್ಮಸ್ಥಳದಲ್ಲಿ ಮಧ್ಯಾಹ್ನದ ಅನ್ನಪ್ರಸಾದ ಇರುತ್ತೆ ಯಥಾವತ್ತಾಗಿ ದೇವರ ದರ್ಶನವನ್ನು ಮಾಡಬಹುದು ಮತ್ತು ದೇವಸ್ಥಾನದಲ್ಲಿ ಸಿಗುವಂತಹ ಎಲ್ಲ ಸೇವೆಗಳನ್ನು ಕೂಡ ಮಾಡಬಹುದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಆ ವಸತಿ ಗೃಹದಲ್ಲಿ ಅವರಿಗೆ ತಂಗಲು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು ಯಾಕೆಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಬರ್ತಾರೆ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲಿನ ವಸತಿ ಗೃಹದಲ್ಲಿ ಸ್ಟೇ ಆಗೋದು ಅತ್ಯಂತ ಅವಶ್ಯಕ ಕೂಡ ಆಗಿರುತ್ತೆ ಹಾಗಾಗಿ ಎಲ್ಲದಕ್ಕೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿರುವಂತದ್ದು ಬರುವಂತಹ ಸಾವಿರಾರು ಮಂದಿ ಭಕ್ತರನ್ನ ಆದರದಿಂದ ಕ್ಷೇತ್ರದ ವತಿಯಿಂದ ಸ್ವಾಗತಿಸಲಾಗುತ್ತೆ ಮತ್ತು ದೇವರ ದರ್ಶನಕ್ಕೆ ಎಲ್ಲಾ ರೀತಿಯ ಮುಕ್ತ ಅವಕಾಶ ಮಾಡಿಕೊಡಲಾಗುತ್ತೆ ಜೊತೆಗೆ ರಾಜ್ಯ ಸರ್ಕಾರ ಯಾವೆಲ್ಲ ಗೈಡ್ಲೈನ್ಸ್ ಅನ್ನು ನೀಡುತ್ತೋ ಆ ಎಲ್ಲ ಗೈಡ್ಲೈನ್ಸ್ ಅನ್ನು ದೇವಸ್ಥಾನದಲ್ಲಿ ಕೂಡ ಚಾಚು ತಪ್ಪದೆ ಪಾಲಿಸಲಾಗ್ತಾ ಇದೆ ಕ್ಯಾಮರಾಮ್ಯಾನ್